ಎಂಬಿನ್ಯೂಸ್ ಗೆ ಆತ್ಮೀಯ ಸ್ವಾಗತ. ನಾನು ಅಪೂರ್ವ. ಮಂಗಳವಾರ ಕಿತ್ತೂರ್ ಪ್ರವಾಸಿ ಮಂದಿರದಲ್ಲಿ ನೇಗಿಲೆಯೋಗಿ ರೈತ ಸಂಘದ ವತಿಯಿಂದ ಸೆಪ್ಟೆಂಬರ್ 27ರಂದು ನಡೆಯುವ ಭಾರತ ಬಂದ್ ನಿಮಿತ್ತ ಸಿರಿಭಾಗೇವಾಡಿ ಟೋಲ್ ನಾಕಾದ ಹತ್ತಿರ ಇರುವ ರಾಷ್ಟ್ರೀಯ ಹೆದ್ದಾರಿ 4ನ್ನು ಬಂದ್ ಮಾಡಲಾಗುವುದು. ಕಾರಣ, ಕಿತ್ತೂರು ತಾಲೂಕಿನ ಸಮಸ್ತ ರೈತರು ರೈತ ಮುಖಂಡರು ಭಾಗವಹಿಸಬೇಕು ಎಂದು ಸಂಘದ ರಾಜ್ಯಾಧ್ಯಕ್ಷ ರುದ್ರಗೌಡ ಪಾಟೀಲ ಮನವಿ ಮಾಡಿದರು. ಈ ವೇಳೆ ಅವರು ಮಾತನಾಡಿ, ಸರ್ಕಾರ ಕೃಷಿ ಉತ್ಪನ್ನಗಳಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು, ರೈತರು ಕೊಳವೆ ಬಾವಿಗಳಿಗೆ ಸ್ಮಾರ್ಟ್ ಮೀಟರ್ ಅಳವಡಿಕೆ ವಿಚಾರವನ್ನು ತಕ್ಷಣ ಕೈಬಿಡಬೇಕು, ಗ್ಯಾಸ್ ಪೆಟ್ರೋಲ್ ಡೀಸೆಲ್ ಇತರೆ ದಿನಬಳಕೆ ವಸ್ತುಗಳ ಬೆಲೆಯನ್ನು ಕಡಿಮೆ ಮಾಡಬೇಕು. ಸೋಯಾಬೀನ್ ಬೆಳೆದ ರೈತ ಸಂಕಷ್ಟದಲ್ಲಿದ್ದಾನೆ. ಯಾಕಂದ್ರೆ ಇಷ್ಟು ದಿನ 9-10 ಸಾವಿರ ಇದ್ದ ಬೆಲೆ ಈಗ ಅಂದ್ರೆ ರೈತನ ಫಸಲು ಬಂದ ತಕ್ಷಣ 5-6 ಸಾವಿರಕ್ಕೆ ಇಳಿದಿದೆ. ಆದರೆ ಸೋಯಾಬೀನ್ ಎಣ್ಣೆಯ ಬೆಲೆ ಮಾತ್ರ ಅಷ್ಟೇ ಇದೆ ಎಂದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ವಿರುದ್ಧ ಹರಿಹಾಯ್ದರು. ನೇಗಿಲು ಯೋಗಿ ರೈತ ಸಂಘದ ವತಿಯಿಂದ ನನ್ನ ಹೆಸರು ರವಿ ಪಾಟೀಲ್, ರಾಜ್ಯಾಧ್ಯಕ್ಷ ಮಾತಾಡೋದು. ನಮ್ಮ ಜಿಲ್ಲಾ ಪದಾಧಿಕಾರಿಗಳು, ನಮ್ಮ ರೈತ ನೇಗಿಲು ಯೋಗಿ ರೈತ ಸಂಘ ತಾಲೂಕು ಪದಾಧಿಕಾರಿಗಳು ಎಲ್ಲರೂ ಸೇರಿ ಸೆಪ್ಟೆಂಬರ್ 27 ನಾವು ದೆಹಲಿ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿ ನಾವು ಸೆಪ್ಟೆಂಬರ್ 27ರಂದು ಬಾಗೇವಾಡಿ ಟೋಲ್ ನಾಕಾ ಬಳಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡೋದು ಒಂದು ಹೋರಾಟ ಇಟ್ಕೊಂಡಿರುವ. ಈ ಹೋರಾಟ ಯಾಕಪ್ಪ ಅಂತಂದ್ರೆ, ಈ ಮೂರು ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ, ವಿದ್ಯುತ್ ಇರ್ಬೋದು, ಭೂ ಸ್ವಾಧೀನ ಇರ್ಬೋದು, ಕೃಷಿ ಆಮೇಲೆ APMC ಇರ್ಬೋದು, ಆಮೇಲೆ ಭೂ ಸುಧಾರಣೆ ಇರ್ಬೋದು, ಇವೆಲ್ಲ ಕಾಯ್ದೆಯನ್ನು ಹಿಂದೆ ತಕ್ಕೋಬೇಕು. ಯಾಕಂದರೆ ಇದರಿಂದ ನಮ್ಮ ರೈತಾಪಿ ಉಳಿಯಂಗಿಲ್ಲ. ಎಲ್ಲ ಕಾರ್ಪೊರೇಟ್ ಕಂಪ್ನಿಯವರು ಎಲ್ಲ ಈಗ ವಿಮಾನ ಫ್ಲೈಟ್ ಇರ್ಬೋದು, ರೈಲ್ವೆ ಡಿಪಾರ್ಟ್ಮೆಂಟ್ ಇರ್ಬೋದು, LIC ಇರ್ಬೋದು, ಎಲ್ಲ ಖಾಸಗೀಕರಣ ಮಾಡಿ ಎಲ್ಲ ನಮ್ಮ ದೇಶನ, ನಮ್ಮ ಪ್ರಧಾನಮಂತ್ರಿ ಮೋದಿಜಿ ಸಾಹೇಬರು ನಮ್ಮ ದೇಶನ ಈ ಅಂಬಾನಿ ಅಂದಾನಿ ಅಂತ ಅವ್ರ ಕೈ ಕೊಡುವಂಥ ಕೆಲಸ ಮಾಡತ್ತಾರ. ನಮ್ಮ ಜನರನ್ನೆಲ್ಲ, ನಮ್ಮ ಭಾರತ ದೇಶದ ಜನರನ್ನೆಲ್ಲ ಬರೀ ಓಟ್ಗಟ್ಟ ಸೀಮಿತವಾಗಿ ಇಟ್ಕೊಳ್ಳುವಂಥ ಕೆಲಸ ಈ ಕೇಂದ್ರ ಸರ್ಕಾರ ಮಾಡತೈತಿ. ಇದನ್ನು ಖಂಡಿಸಿ ನಾವು ರಾಷ್ಟ್ರೀಯ ಹೆದ್ದಾರಿ 27ರಂದು ಒಂದು 700,000 ಸಂಖ್ಯೆಯಲ್ಲಿ ನಮ್ಮ ರೈತರೆಲ್ಲ ಸೇರಿ ಅದನ್ನು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡೋದಂತ ಖಚಿತ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನೇಗಿಲು ಯೋಗಿ ರೈತ ಸಂಘ ರಾಜ್ಯಾಧ್ಯಕ್ಷ ರವಿ ಪಾಟೀಲ್.